ಬೆಂಗಳೂರು ಜಲದ ಬವಣೆಗೆ ಸಿಲುಕುವ ದೇಶದ ಮೊದಲ ನಗರ. ಒಂದೆಡೆ ನೀರಿನ ಅಭಾವ, ಮತ್ತೊಂದೆಡೆ ಕಲುಷಿತ ಕೆರೆ ನೀರು. ಬೆಂಗಳೂರಿಗರಲ್ಲಿ ಹೆಚ್ಚಾಗ್ತಿವೆ ಕ್ಯಾನ್ಸರ್, ಕಿಡ್ನಿ ವೈಫಲ್ಯ. ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಗ್ಯಾರಂಟಿ. ಹೌದು, ಈಗಾಗಲೇ ಬೆಂಗಳೂರು ನಗರದೆಲ್ಲೆಡೆ ಮೂಲಸೌಕರ್ಯಗಳ ಕೊರತೆ ಕಾಡುತ್ತಿದೆ. ಇಂತಹ ವಿಷಮ ಸ್ಥಿತಿಯಲ್ಲಿರೋ ನಗರಕ್ಕೆ ಭವಿಷ್ಯದಲ್ಲಿ ಎದುರಾಗಬಹುದಾದ ನೀರಿನ ಸಂಕಷ್ಟ ಊಹಿಸೋದಿಕ್ಕೆ ಅಸಾಧ್ಯ. 2018 ವಿಶ್ವಸಂಸ್ಥೆ ಮತ್ತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಧ್ಯಯನ ಆಧರಿಸಿದ ವರದಿಯೊಂದು ಇಡೀ ದೇಶದಲ್ಲಿ ನೀರಿನ ಬವಣೆಗೆ ಸಿಲುಕುವ ದೇಶದ ಮೊದಲ ನಗರ ಬೆಂಗಳೂರು ಅನ್ನೋ ಆತಂಕಕಾರಿ ಸಂಗತಿಯನ್ನ ಹೊರಹಾಕಿದೆ. ಆದರೂ ನೀರಿನ ಸುಸ್ಥಿರತೆಗೆ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ಸರ್ಕಾರ ಮತ್ತೆ ಸ್ಥಳೀಯ ಸಂಸ್ಥೆಗಳು ವಿಫಲವಾಗಿವೆ. 2020 ಬಿಬಿಎಂಪಿ ತಿಳಿಸಿರುವಂತೆ ತನ್ನ ವ್ಯಾಪ್ತಿಯಲ್ಲಿ 210 ಕೆರೆಗಳಲ್ಲಿ 254 ಎಕರೆ ಮತ್ತೆ 17 ಗುಂಟೆಗಳ ಒಟ್ಟು ವಿಸ್ತೀರ್ಣದ 18 ಕೆರೆಗಳನ್ನ ಒಣಗಿದ ಕೆರೆಗಳು ಅಂತ ಗುರುತಿಸಲಾಗಿದೆ. ಅವುಗಳು ಕಾಲಕ್ರಮೇಣ ಒತ್ತುವರಿ ಮತ್ತೆ ಪರಿವರ್ತನೆ ಆಗೋ ಅಪಾಯವಿದೆ. ಹೆಚ್ಚುವರಿ ನೀರು ಪೂರೈಸೋದಕ್ಕೆ ಜಲಮಂಡಳಿ ನಿರ್ವಹಣೆ ಮಾಡ್ತಿರೋ 11,533 ಕೊಳವೆ ಬಾವಿಗಳ ಪೈಕಿ 823 ಬತ್ತಿ ಹೋಗಿವೆ. 10,710 ಬೋರ್ವೆಲ್ಗಳಲ್ಲೂ ನೀರಿನ ಮಟ್ಟ ಕಡಿಮೆಯಾಗಿದೆ. ಒಂದೆಡೆ ನೀರಿನ ಅಭಾವ ಸೃಷ್ಟಿಯಾಗಿದ್ರೆ ಮತ್ತೊಂದೆಡೆ ಕೆರೆಗಳ ನೀರು ಕಲುಷಿತವಾಗ್ತಿದೆ. ತಜ್ಞರ ತಂಡವೊಂದು ನಗರದ 193 ಕೆರೆಗಳ ಬಗ್ಗೆ ಅಧ್ಯಯನ ಮಾಡಿದಾಗ 98% ಕೆರೆಗಳ ನೀರು ಕೈಗಾರಿಕಾ ಮತ್ತು ಗೃಹ ಬಳಕೆ ತ್ಯಾಜ್ಯದಿಂದ ವಿಷಮವಾಗಿದೆ ಎಂದು ತಿಳಿದು ಬಂದಿದೆ. ಇಂತಹ ವಿಷಪೂರಿತ ನೀರಿನಿಂದ ರಾಜಧಾನಿಯ ಸುತ್ತಲಿನ ಕೋಲಾರ, ಬಿಡದಿ, ಆನೇಕಲ್ ಭಾಗದಲ್ಲಿ ಬೆಳೆಯುವಂತಹ ತರಕಾರಿ, ಸೊಪ್ಪುಗಳು, ಕೆರೆಗಳ ಮೀನುಗಳು ಮತ್ತು ಇಲ್ಲಿನ ಮೇವು ತಿನ್ನುವ ಹಸುಗಳ ಹಾಲನ್ನ ಮನುಷ್ಯ ಸೇವಿಸುತ್ತಿದ್ದಾನೆ. ಈ ಆಹಾರ ಪದಾರ್ಥಗಳಲ್ಲಿ ಅಧಿಕ ಲೋಹದ ಅಂಶ ಕಂಡು ಬರ್ತಿದೆ. ಪರಿಣಾಮವಾಗಿ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಿವೆ. ಹಾಗಾಗಿ ಬೆಂಗಳೂರಿಗರಲ್ಲಿ ಕ್ಯಾನ್ಸರ್ ಮತ್ತೆ ಮೂತ್ರಪಿಂಡದ ವೈಫಲ್ಯ ಹೆಚ್ಚಾಗ್ತಿವೆ. ವರದಿಯೊಂದರ ಪ್ರಕಾರ 12 ವರ್ಷಗಳ ಹಿಂದೆ 100,000 ಜನರಲ್ಲಿ ಒಬ್ಬರಿಗೆ ವೈಫಲ್ಯ ಇರ್ತಿತ್ತು. ಈಗ 5,000 ಜನರಲ್ಲಿ ಒಬ್ಬರಿಗೆ ಕಿಡ್ನಿ ವೈಫಲ್ಯ ಕಾಣಿಸಿಕೊಳ್ತಿದೆ. ಮೇಕೆದಾಟು ಯೋಜನೆಗೆ 5,000 ಹೆಕ್ಟೇರ್ ಕಾಡು ನಾಶವಾಗಲಿದೆ. ಇಷ್ಟು ಪ್ರಮಾಣದ ಕಾಡಿಗೆ 100 ಟಿಎಂಸಿ ನೀರನ್ನ ಹಿಡಿದಿಡುವಷ್ಟು ಸಾಮರ್ಥ್ಯವಿದೆ. ಸರ್ಕಾರ ಡ್ಯಾಂ ಕಟ್ಟಿ 65 ಟಿಎಂಸಿ ನೀರು ಶೇಖರಿಸಲಾಗುವುದು ಅನ್ನುತ್ತೆ. ನೈಸರ್ಗಿಕವಾಗಿಯೇ 100 ಟಿಎಂಸಿ ನೀರು ಸಿಗುವಾಗ ಈ ಯೋಜನೆ ಅನಗತ್ಯ. ಈ ಯೋಜನೆಗೆ ಖರ್ಚು ಮಾಡೋ 5,000 ಕೋಟಿ ಹಣವನ್ನ ಬೆಂಗಳೂರಿನ ಕೆರೆಗಳ ಪುನಶ್ಚೇತನಕ್ಕೆ ಬಳಸಿದ್ರೆ ನಮಗೆ ಬೇಕಾದ ನೀರು ಇಲ್ಲೇ ಸಿಗುತ್ತೆ. ಬೆಂಗಳೂರಿಗರಿಗೆ ಬೇಕಾಗಿರೋ ನೀರೆಷ್ಟು, ಸಿಗುತ್ತಿರೋ ನೀರೆಷ್ಟು ಅನ್ನೋದ್ರ ಅಂಕಿ ಅಂಶಗಳು ಇಲ್ಲಿವೆ ನೋಡಿ. ಪರಿಹಾರ ಕ್ರಮಗಳೇನು? 60% ಸ್ಥಳೀಯ ಪ್ರಭೇದದ ಕಾಡುಗಳು ಇದ್ರೆ ಜಲಮೂಲಗಳಲ್ಲಿ ವರ್ಷವಿಡೀ ನೀರು ಸಿಗುತ್ತೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ 33% ಕಾಡಿರಬೇಕು, ಆದ್ರೆ 18% ಮಾತ್ರ ಕಾಡಿದೆ. ಬೆಂಗಳೂರಿನಲ್ಲಿ ಬಳಕೆಯಾಗಿ ಬಿಡೋ 19 ಟಿಎಂಸಿ ತ್ಯಾಜ್ಯ ನೀರು ಸಿಗುತ್ತೆ. ಇದನ್ನ ಹಂತಗಳಲ್ಲಿ ಸಂಸ್ಕರಿಸಿದ್ರೆ ಸುಮಾರು 16 ಟಿಎಂಸಿ ನೀರು ಸಿಗುತ್ತೆ. ಮಳೆ ನೀರು ಕೊಯ್ಲು ಪರಿಣಾಮಕಾರಿಯಾಗಿ ಜಾರಿಯಾದ್ರೆ 15 ಟಿಎಂಸಿ ಅಂದ್ರೆ 70% ನೀರು ಸಿಗುತ್ತೆ. ವಿಶ್ವದ ಪ್ರಮುಖ ನಗರಗಳ ಪೈಕಿ ಗುರುತಿಸಿಕೊಳ್ಳೋ ಉತ್ಸುಕತೆಯಲ್ಲಿದೆ ಬೆಂಗಳೂರು. ಈ ಬೆಂಗಳೂರಿನ ಜಲಮೂಲಗಳನ್ನ ಸಂರಕ್ಷಿಸೋ ನಿಟ್ಟಿನಲ್ಲಿ ಸರ್ಕಾರ ಆದಷ್ಟು ಬೇಗ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ. ಗಾಯತ್ರಿ, ವಿಜಯ ಟೈಮ್ಸ್, ಬೆಂಗಳೂರು.